ಈ ಬಾರಿ ಲೋಕಸಭೆಯಲ್ಲಿ ಆನೆ ನಡೆದಿದ್ದೇ ದಾರಿ ಯಾರ ಜೊತೆಗೂ ಮೈತ್ರಿ ಇಲ್ಲ ಎಂದ ಬಿ ಎಸ್ ಪಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಆನೆ ನಡೆದಿದ್ದೇ ದಾರಿ ಅಂತಾರೆ ಇದು ರಾಜಕೀಯವಾಗಿ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿಜವಾಗೋ ಸಾಧ್ಯತೆ ಇದೆ ಆದರೆ ಆನೆ ಗುರಿ ಮುಟ್ಟುತ್ತಾ ಗೊತ್ತಿಲ್ಲ ದಾರಿ ಮಾಡ್ಕೊಂಡು ಮಾಡ್ಕಂಡು ಹೋಯ್ತದೆ ಎಸ್ ಪಕ್ಷದ ವರಿಷ್ಠೆ ಆಗಿರುವಂತಹ ಮಾಯಾವತಿ ಅವರು ಈ ಬಾರಿ ಯಾವುದೇ ಮೈತ್ರಿ ಕೂಟಕ್ಕೂ ನಾವು ಹೋಗಲ್ಲ ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ ಲೋಕಸಭಾ ಚುನಾವಣೆಯನ್ನ ಎದುರಿಸ್ತೀವಿ ಅಂತ ಲಕ್ನೋದಲ್ಲಿ ಘಂಟಾ ಘೋಷವಾಗಿ ಗುಡುಗವ್ರೆ ಅವರು ಗುಡುಗಕ್ಕೆ ಮತ್ತೊಂದು ಕಾರಣ ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಬಿ ಎಸ್ ಪಿ ಪಕ್ಷವನ್ನ ತುಂಬಾನೇ ಟೀಕಿಸುತ್ತಿದ್ದಂತ ಎಸ್ ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ರಿಗೆ ಅವರು ಕೊಟ್ಟಿರುವಂಥ ಟಾಂಗ್ ಮೈತ್ರಿಯ ಹೊರತಾಗಿ ಬಿ ಎಸ್ ಪಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಂಥ ಅಖಿಲೇಶ್ ಯಾದವನ ರಾಜಕೀಯವಾಗಿ ಗೋಸುಂಬೆ ಅಂತ ಕರೆದಿರುವಂಥ ಮಾಯಾವತಿ ಅವರು ಮುಖ್ಯಮಂತ್ರಿ ಆಗಿದ್ದವರು ರಾಜಕೀಯವನ್ನು ಚೆನ್ನಾಗಿ ಕುಡಿದವರು ರಾಷ್ಟ್ರ ರಾಜಕೀಯ ರಾಜ್ಯ ಸ್ಟೇಟ್ ಪಾಲಿಟಿಕ್ಸು ನ್ಯಾಷನಲ್ ಪಾಲಿಕ್ಸ್ ಪಾಲಿಟಿಕ್ಸು ಎಲ್ಲವೂ ಗೊತ್ತು ಹೀಗಾಗಿ ಇಂಡಿಯಾ ಅಂದರೆ ಐ ಡಿ ಐ ಎ ಮೈತ್ರಿಕೂಟದ ಜೊತೆ ಮೈತ್ರಿ ಮಾಡ್ಕೊಳ್ಳೋದ್ರಿಂದ ಬಿ ಎಸ್ ಪಿಗೆ ನಷ್ಟವೇ ಹೊರತು ಯಾವುದೇ ಲಾಭವಿಲ್ಲ ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಮೈತ್ರಿ ಮಾಡ್ಕೊಳ್ಳಲ್ಲ ಏಕಾಂಗಿಯಾಗಿ ಸ್ಪರ್ಧಿಸ್ತೀವಿ ನಮ್ಮ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧಿಸುತ್ತೆ ಅಂತ ಹೇಳೋರೆ ಮೈತ್ರಿ ಮಾಡಿಕೊಳ್ಳದೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ನಿರ್ಧಾರ ದಿಟ್ಟ ಹೆಜ್ಜೆ ಅಂತಾನೆ ಹೇಳಬಹುದು ಇದು ವಿಶಿಷ್ಟವಾದ ಚುನಾವಣಾ ತಂತ್ರಕ್ಕೆ ವೇದಿಕೆಯನ್ನ ಈ ಬಾರಿ ಸಿದ್ಧಪಡಿಸೋದಂತೂ ಸತ್ಯ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಲ್ಲ ಅಂತ ಹೇಳಿದ್ದಾರೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸುವುದು ಬಿ ಎಸ್ ಅನುಕೂಲ ಆಗುತ್ತೆ ಅಂತ ಹೇಳೋರೆ ಮೇಲ್ವರ್ಗದ ಮತಗಳು ಬಿ ಎಸ್ ಪಿಗೆ ವರ್ಗಾವಣೆ ಆಗೋದಿಲ್ಲ ದಲಿತ ಮತಗಳು ವರ್ಗಾವಣೆ ಆಗುತ್ತವೆ ಒಂದೊಮ್ಮೆ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿದ್ರೆ ಲಾಭ ಕಡಿಮೆ ನಷ್ಟವೇ ಹೆಚ್ಚು ಮತಗಳ ಶೇಕಡವಾರು ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅಂತ ಅವರು ಡೀಟೇಲ್ ಆಗಿ ಹೇಳೋರೆ ಲಖನೋದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಒಟ್ನಲ್ಲಿ ಬಿ ಎಸ್ ಪಿ ಇಂಡಿಯಾ ಮೈತ್ರಿಕೂಟದ ಜೊತೆ ಸೇರ್ಕೊಬಿಟ್ರೆ ಕಾಮಿಡಿಯನ್ ಆಗದ್ ಗೊತ್ತಾ ಮಾಯಾವತಿ ಅವರನ್ನೇ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿ ಅಂತ ರೊಚ್ಚಕ ಬಿಟ್ರು ಜನ ಅಥವಾ ಪಕ್ಷದ ಕಾರ್ಯಕರ್ತರು ಅಚ್ಚರಿ ಪಡಬೇಕಾಗಿಲ್ಲ ಅದು ಮತ್ತಷ್ಟು ಗೊಂದಲಗಳನ್ನು ಸೃಷ್ಟಿಸುತ್ತೆ ಈ ಹಿಂದೆ ಅವ್ರ ಪರವಾಗಿ ಒಬ್ಬರು ಮಾತನಾಡಿದರು ಅವ್ರ ಪಕ್ಷದ ನಾಯಕರು ಆದರೆ ಇನ್ನೂ ಯಾವುದೂ ಮಾತುಕತೆ ಆಗಿರಲಿಲ್ಲ ಈಗ ಸಹ ಮಾಯಾವತಿ ಅವರು ಹೇಳ್ತಿರೋದು ಮಾತುಕತೆನೇ ಬೇಡ ನಮ್ಮ ಪಾಡಿಗೆ ನಾವು ಎಲೆಕ್ಷನ್ ನಿಂತ್ಕೋತೀವಿ ಅಂತ ವೀಕ್ಷಕರೇ ಇಂಪ್ಯಾಕ್ಟನ್ನು ಮಾಡುತ್ತಾ ಲೋಕಸಭಾ ಚುನಾವಣೆಯಲ್ಲಿ ಬಿ ಎಸ್ ಪಿ ಈ ಸಲ ಕರ್ನಾಟಕದಲ್ಲೂ ಈ ಹಿಂದೆ ಸಚಿವರಾಗಿದ್ದರು ಕೊಳ್ಳೇಗಾಲದಲ್ಲಿ ಮಹೇಶ್ ಅವರು ಬಿ ಎಸ್ ಪಿ ಪಕ್ಷದಿಂದಲೇ ಇದೀಗ ಬಿ ಜೆ ಪಿ ಈ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಎಸ್ ಪಿ ಇಂಪ್ಯಾಕ್ಟನ್ನು ಮಾಡುತ್ತಾ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು